ನಿನ್ನನ್ನು ಎತ್ತಿಕೊಳ್ಳಲು ಆಗುವುದಿಲ್ಲ ಶಾನು, ಅಮ್ಮ ಹೇಳುತ್ತಾಳೆ. ನೀನು ತುಂಬಾ ದೊಡ್ಡವಳು, ನೀನೊಬ್ಬಳೇ ಶಾಲೆಗೆ ನಡೆದು ಹೋಗಲು ಆಗುವುದಿಲ್ಲ ಶಾನು, ಅಪ್ಪ ಹೇಳುತ್ತಾರೆ. ನೀನು ತುಂಬಾ ಚಿಕ್ಕವಳು. ಮಗುವಿನ ತೊಟ್ಟಿಲಲ್ಲಿ ನೀನು ಮಲಗಲು ಆಗುವುದಿಲ್ಲ ಶಾನು, ಅಜ್ಜ ಹೇಳುತ್ತಾರೆ. ನೀನು ತುಂಬಾ ದೊಡ್ಡವಳು. ಮಗುವನ್ನು ಉದ್ಯಾನವನಕ್ಕೆ ಎತ್ತಿಕೊಂಡು ಹೋಗಲು ನಿನ್ನಿಂದ ಸಾಧ್ಯವಿಲ್ಲ ಶಾನು, ಅಜ್ಜಿ ಹೇಳುತ್ತಾರೆ. ನೀನು ತುಂಬಾ ಚಿಕ್ಕವಳು. ಶಾನುಗೆ ಗೊಂದಲವಾಯಿತು. ತುಂಬಾ ದೊಡ್ಡವಳು, ತುಂಬಾ ಚಿಕ್ಕವಳು, ತಾನು ಒಂದೇ ಬಾರಿಗೆ ತುಂಬಾ ದೊಡ್ಡವಳು ಹಾಗೂ ತುಂಬಾ ಚಿಕ್ಕವಳು ಹೇಗಾಗಲು ಸಾಧ್ಯ? ಒಲೆಯ ಮುಂದೆ ನಿಂತು ದೋಸೆ ಮಾಡಲು ತುಂಬಾ ಚಿಕ್ಕವಳು, ಅವಳ ಹಳೆಯ ಗುಲಾಬಿ ಬಣ್ಣದ ಫ್ರಾಕ್ ಅನ್ನು ತೊಡಲು ತುಂಬಾ ದೊಡ್ಡವಳು. ಅಜ್ಜನ ಬೆನ್ನ ಮೇಲೆ ಹತ್ತಲು ತುಂಬಾ ದೊಡ್ಡವಳು, ಮಗುವನ್ನು ಎತ್ತಿಕೊಳ್ಳಲು ತುಂಬಾ ಚಿಕ್ಕವಳು. ನಾನು ಯಾವುದಕ್ಕೆ ತಕ್ಕುದಾಗಿದ್ದೇನೆ? ಶಾನು ಆಶ್ಚರ್ಯಪಡುತ್ತಾಳೆ. ಅಮ್ಮ ನಕ್ಕು ಹೇಳುತ್ತಾಳೆ, ಯಾಕೆ ನೀನು ದೊಡ್ಡ ಹೆಣ್ಣು ಮಕ್ಕಳ ಶಾಲೆಗೆ ಹೋಗಲು ತಕ್ಕವಳಾಗಿದ್ದೀಯ. ನನ್ನ ಹೆಗಲ ಮೇಲೆ ಹೊತ್ತುಕೊಳ್ಳಬಹುದಾದಷ್ಟು ನೀನು ಚಿಕ್ಕವಳಾಗಿರುವೆ, ಅಪ್ಪ ಹೇಳುತ್ತಾರೆ. ನನ್ನನ್ನು ಬೆಳಗಿನ ವಾಯುವಿಹಾರಕ್ಕೆ ಕರೆದೊಯ್ಯಬಲ್ಲಷ್ಟು ನೀನು ದೊಡ್ಡವಳಾಗಿರುವೆ, ಅಜ್ಜ ಹೇಳುತ್ತಾರೆ. ನಾನು ಕತೆ ಹೇಳಬಹುದಾದಷ್ಟು ನೀನು ಚಿಕ್ಕವಳು, ಅಜ್ಜಿ ಹೇಳುತ್ತಾರೆ. ಮತ್ತು ಈ ವಿಷಯದಲ್ಲಿ ಮಾತ್ರ ನಿನ್ನದು ಎಂದಿಗೂ ಎಂದೆಂದಿಗೂ ಸರಿಯಾದ ಗಾತ್ರ ಎನ್ನುತ್ತಾ ಎಲ್ಲರೂ ಅವಳಿಗೊಂದು ಬೆಚ್ಚನೆಯ ಅಪ್ಪುಗೆಯನ್ನು ನೀಡುತ್ತಾರೆ. ಧನ್ಯವಾದ. Thank you. If you like this video, do like, subscribe and share. See you in the next one. Bye bye.